ನಮಸ್ಕಾರ ವೆಲ್ಕಮ್ ಟು ಎವ್ರಿ ಡೇ ವಾವ್ಡಿ ಚಾನೆಲ್ ನಾನಿವತ್ತೊಂದು ತುಂಬ ಹಳೆಯ ಕಾಲದ ಆರೋಗ್ಯಕರವಾದ ದೊಡ್ಡವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಬಾಣಂತಿ ಎಲ್ಲರೂ ತಿನ್ನುವಂಥ ಒಂದು ಕೊತ್ತಂಬರಿ ಬೀಜದ ಗಂಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು ಮುಕ್ಕಾಲು ಚಮಟದಷ್ಟು ಗಸಗಸೆಯನ್ನು ನಾವು ನೆನೆಸಿಟ್ಕೊಳ್ಬೇಕು ನೋಡಿ ನೀವು ಜಾಸ್ತಿ ಇದಕ್ಕೆ ತಗೊಂಡ್ರೆ ಜಾಸ್ತಿ ನಾನು ಸ್ವಲ್ಪ ಜಾಸ್ತಿ ಹಾಕಬೇಕು ನಾನು ಸ್ವಲ್ಪವೇ ಸ್ವಲ್ಪ ಅಕ್ಕಿ ಎಲ್ಲಿ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಮೂರು ಗಂಟೆಗಳ ಕಾಲ ನೆನೆಸಿಡಬೇಕು ನೆನೆಸಿ ಆದಮೇಲೆ ಮೂರು ಗಂಟೆ ಆದಮೇಲೆ ಒಂದು ನೋಡಿ ಮುಕ್ಕಾಲು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಮುಕ್ಕಾಲರಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ನಾನು ಈಗ ಕುಕ್ಕರಿಗೆ ಅನ್ನ ಅಕ್ಕಿಯನ್ನು ಹಾಕಿ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕಿ ಅದಕ್ಕೆ ನಾಲ್ಕು ಕಪ್ಪಷ್ಟು ನೀರು ಹಾಕಿ ಕುಕ್ಕರನ್ನ ಒಂದು ನಾಲ್ಕು ವಿಸಿಲ್ ಕೂಗಿಸಿ ಮೆತ್ತಗೆ ಅನ್ನ ಮಾಡಿಕೊಳ್ಬೇಕು ನೋಡಿ ಈ ಥರ ನಾನು ಮೆತ್ತಗೆ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈಗ ಒಲೆ ಮೇಲಿಟ್ಟು ನಾಲ್ಕು ವಿಸಿಲ್ ಕುಕ್ಕರ್ ಕೂಗ್ಸೋಣ ಆಮೇಲೆ ನಾವು ಇದು ಈ ಮಧ್ಯದಲ್ಲಿ ಕುಕ್ಕರ್ ಕೂಗೋವರೆಗೆ ನಾವು ಕಾಲು ಕಪ್ಪಷ್ಟು ತೆಂಗಿನ ತುರಿ ಮತ್ತು ನೆನೆಸಿಟ್ಟಂಥ ಕೊತ್ತಂಬರಿ ಬೀಜ ಮತ್ತು ಗಸಗಸೆ ಇದೆಯಲ್ಲ ಅದನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಇದಕ್ಕೆ ನಾವು ಮತ್ತೆ ನೀರು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೋಡಿ ಈ ಥರ ನಾವು ಮಿಕ್ಸಿ ಮಾಡಿದಾಗ ಇದು ಈ ಪೇಸ್ಟ್ ಈ ಥರ ರೆಡಿ ಆಗುತ್ತೆ ಕೊತ್ತಂಬರಿ ಬೀಜ ತೆಂಗಿನ ತುರಿ ಮತ್ತು ಗಸಗಸೆ ರುಬ್ಬಿದ ಮಿಶ್ರಣ ಇದು ಇದು ಈಗ ರೆಡಿಯಾಗಿದೆ ಈ ಕಡೆ ಅನ್ನ ಕೂಡ ಮೆತ್ತಗೆ ಬೆಂದಿದೆ ನೋಡಿ ಎಷ್ಟು ಮೆತ್ತಗಾಗಿದೆ ಸ್ವಲ್ಪ ಬೇಕಾದರೆ ಸೌಟಲ್ಲಿ ನೀವು ಈ ಥರ ಅರೆದು ಮೆತ್ತಗೆ ಮಾಡ್ಕೊಳ್ಳಿ ಯಾಕಂದರೆ ಗಂಜಿ ಮೆತ್ತಗಿರಬೇಕು ಈಗ ನಾವು ಒಲೆಯನ್ನು ಹಚ್ಚಿಬಿಟ್ಟು ಈ ರುಬ್ಬಿಟ್ಟಂಥ ಮಿಶ್ರಣ ಇದೆಯಲ್ಲ ಅದನ್ನು ಆ ಕೊತ್ತಂಬರಿ ಬೀಜ ಮತ್ತು ಕಸಕಸೆ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಅದಕ್ಕೆ ಇನ್ನೆರಡು ಕಪ್ಪು ನೀರನ್ನು ಸೇರಿಸಿ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಬೇಕು ಉಪ್ಪನ್ನು ಬೆರೆಸಿ ಮತ್ತೆ ಇದಕ್ಕೆ ಒಂದು ಎರಡು ಚಮಚ ತುಪ್ಪ ಹಾಕೋಣ ಇದು ಒಂಥರ ನಮಗೆ ಕುದಿಯುವಾಗ ತುಪ್ಪದಲ್ಲಿ ಕುದಿದ್ರೆ ತುಂಬ ರುಚಿ ಕೊಡುತ್ತೆ ಅದಕ್ಕೋಸ್ಕರ ನಾನು ತುಪ್ಪವನ್ನು ಕೂಡ ಸೇರಿಸ್ತಾ ಇದ್ದೀನಿ ಕೈ ಬಿಡದಂತೆ ಆರು ಏಳು ನಿಮಿಷ ಚೆನ್ನಾಗಿ ಇದನ್ನು ಈಗ ನಾವು ಕುದಿಸ್ಬೇಕು ನೋಡಿ ಈಗ ಕುದಿ ಬರ್ತಾ ಇದೆ ಎಷ್ಟು ಪರಿಮಳ ಬರ್ತಾ ಇದೆ ಈ ಕೊತ್ತಂಬರಿ ಬೀಜದ ಪರಿಮಳ ಈ ಗಸಗಸೆ ಹಾಕಿರೋದು ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಯಾರಿಗಾದರೂ ನಿದ್ದೆ ಅವಶ್ಯಕತೆ ಇದೆ ಅಂದರೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಅವರು ಕೂಡ ತಿನ್ಬೋದು ಈವನ್ ಬಾಣಂತಿ ಕೂಡ ಇದನ್ನು ತಿನ್ಬೋದು ಮುದುಕರಿಂದ ಹಿಡಿದು ಚಿಕ್ಕ ಮಕ್ಕಳು ಕೂಡ ಇದನ್ನು ತಿನ್ಬೌದು ಎಷ್ಟು ರುಚಿಯಾದ ಈ ಗಂಜಿ ಈಗ ರೆಡಿಯಾಗಿದೆ ನೋಡಿ ಕೊತ್ತಂಬರಿ ಬೀಜದ ಗಂಜಿಯನ್ನು ನಾನು ಈ ಥರ ಪಿಂಗಾಣಿ ಬಟ್ಲಲ್ಲಿ ಹಾಕಿ ಸರ್ವ್ ಮಾಡ್ತೀನಿ ಇದಕ್ಕೆ ಇದರದ್ದೇ ಆದಂಥ ವಿಶೇಷತೆ ಇದೆ ಅದಕ್ಕೋಸ್ಕರ ನನಗೆ ಈ ಪಿಂಗಾಣಿ ಬಟ್ಲಲ್ಲಿ ಅಥವಾ ಮಡಿಕೆ ಬಟ್ಲಿ ಇರುತ್ತಲ್ಲ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಮೇಲಿಂದ ತುಪ್ಪ ಹಾಕಿ ಇದನ್ನು ತಿನ್ನಲು ಕೊಡಬೇಕು ಈಗ ಈಗ ಈ ಕೊತ್ತಂಬರಿ ಬೀಜದ ಗಂಜಿ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎವ್ರಿ ಡೇ ವಾವ್ ಡೇ